हेलो फ्रेंड्स, वेलकम टू बेळकु टीवी चैनल। बेळकु टीवी चैनल गे यार सब्सक्राइब आगिल्लो सब्सक्राइब आगि लाइक माडि मत्ते फ्रेंड्स कूड शेर माडि पक्कदल्लिरो बेल आइकॉन प्रेस माडि नावु माडो प्रतियोंदु वीडियो नोटिफिकेशन निमगे फस्ट बंद तलुपुत्ते। इदु इवत्तिन विजयवाणि कन्नड न्यूज पेपर 28 जुलाई 2021 बुधवार। राज्यद मुख्यमंत्रियागि इंदु प्रमाण वचन स्वीकरिसलिरुव श्रीयुत बसवराज बोम्मायि अवरिगे शुभाशय कोरिदारे। 9 ವರ್ಷ ನಂತರ ಫೀ ಹೆಚ್ಚಳ, ಹಣಕಾಸು ಇತರ ಕ್ಷೇತ್ರಗಳಲ್ಲಿ ಕೆಲವು ನಿಯಮಗಳು ಬದಲಾವಣೆ, ಆಗಸ್ಟ್ 1 ರಿಂದ ಎಟಿಎಂ ಸೇವಾ ಶುಲ್ಕ ದುಬಾರಿ, ಪತ್ರಕರ್ತರಿಂದ ಸುಪ್ರೀಂಗೆ ಅರ್ಜಿ, ಆಕ್ಸಿಜನ್ ಅಭಾವದಿಂದ ಸಾವು, ಪತ್ರ ಬರೆದ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಮಾಹಿತಿ ಸೂಚನೆ, ಗಡಿ ರಕ್ಷಣೆಗೆ ಸುಪ್ರೀಂ ಮೊರೆ, ಮಿಜೋರಾಂ ಅಸ್ಸಾಂ ಗಡಿ ವಿವಾದ, ದಂಡದಿಂದ ನಟ ವಿಜಯ್ಗೆ ನಿರಾತಂಕ, 10 ದಿನಗಳಿಂದ ಇಂಧನ ದರ ಸ್ಥಿರ, ಆಸ್ಥಾನ ದೆಹಲಿ ಪೊಲೀಸ್ ಆಯುಕ್ತ, ಈ ವರ್ಷವೇ ಭಾರತಕ್ಕೆ 35 ರಫೇಲ್ ವಿಮಾನ, ಬಿಜೆಪಿ ಮುನ್ನೋಟ ಶೇಕಡ 9.5 ಕ್ಕೆ ಇಳಿಕೆ, 9 ಲಕ್ಷ ಉಳಿಸಿದ ಮ್ಯಾನೇಜರ್, ರಾಜ್ ಕುಂದ್ರಾಗೆ ನ್ಯಾಯಾಂಗ ಬಂಧನ, ರೈತರ ಡೇಟಾಬೇಸ್ ರಚನೆ ಕೃಷಿ ಸಚಿವ ಮಾಹಿತಿ, ಸತತ 6ನೇ ದಿನ ಸಂಸತ್ ಕಲಾಪ ವ್ಯರ್ಥ, ಪಟ್ಟು ಬೆಳೆದ ಪ್ರತಿಪಕ್ಷ ಸದಸ್ಯರಿಂದ ಮುಂದುವರಿದ ಪ್ರತಿಭಟನೆ, ವಿಪಕ್ಷ ನಾಯಕರ ನಡೆಗೆ ಪ್ರಧಾನಿ ತೀವ್ರ ಆಕ್ಷೇಪ, ಮುಂಜಾನೆ ಮಾತು, ಬರೆ ಸಾಮರ್ಥ್ಯವಿದ್ದರೆ ಆಗದು, ಬರುವ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವ ಜಾಣ್ಮೆ ಬೇಕು, ಬಲದೊಂದಿಗೆ ವಿವೇಚನೆ ಬೆರೆತಿರಲಿ, ಬಸವರಾಜ ಬೊಮ್ಮಾಯಿ ಆದ ನಾನು ಇಂದು 11ಕ್ಕೆ ಮುಖ್ಯಮಂತ್ರಿಯಾಗಿ ಪ್ರಮಾಣ, ಯಡಿಯೂರಪ್ಪ ಆಯ್ಕೆಗೆ ವರಿಷ್ಠರ ಮಣೆ, ಬಿಜೆಪಿಯಲ್ಲಿ ವೈಬಿಎಸ್ವೈ ಹಿಡಿತ ಮತ್ತಷ್ಟು ಬಿಗಿ, ಸಿಎಂ ಗಾದಿಗೆ ಬಸವರಾಜ ಬೊಮ್ಮಾಯಿ, ಮೆತ್ತಗಾದ ಆಕಾಂಕ್ಷಿಗಳು ಕಾರಜೋಳ, ಅಶೋಕ್, ರಾಮುಲು, ಡಿಸಿಎಂ, ಸಂಪುಟ ರಚನೆ ವಾರ ತಡ, ಸಿಡಿ ಲೇಡಿಗೆ ಸಂಕಷ್ಟ, ಬ್ಲಾಕ್ಮೇಲ್ ಕೇಸ್ನಲ್ಲಿ ಯುವತಿ ಶಂಕಿತರ ವಿರುದ್ಧವೇ ಸಾಕ್ಷ್ಯ, ಆಗಸ್ಟ್ನಲ್ಲಿ ಮಕ್ಕಳಿಗೆ ಲಸಿಕೆ, ಜೈಲಿನಲ್ಲಿ ಕೋರ್ಟ್ ಕಲಾಪ, ಆನ್ಲೈನ್ನಲ್ಲಿ ಲೈವ್ ನೋಡಿದ ಕೈದಿಗಳು, ಆನೆ ದಾಳಿಗೆ ರೈತ ಬಲಿ ಚನ್ನಪಟ್ಟಣ, ಅಡ್ವರ್ಟೈಸ್ಮೆಂಟ್ ಎಲ್ಲ ಇದೆ, ಹಳಿ ಮೇಲೆ ವೈದ್ಯ ವಿದ್ಯಾರ್ಥಿ ಶವ ಪತ್ತೆ, ಬಿಮಾರ್ಟ್ ಅಡ್ವರ್ಟೈಸ್ಮೆಂಟು, ಶಾಸಕಾಂಗ ಸಭೆಯಲ್ಲಿ ಪ್ರಕಟ, ನೂತನ ಸಿಎಂ ಮೇಲೆ ಹೆಚ್ಚಿನ ನಿರೀಕ್ಷೆ, ಬಸವರಾಜ ಆದ ನಾನು ಸಿಎಂ ಮುಂದೆ ಸವಾಲು, ಅನುಕೂಲಕರ ಅಂಶ, 113 ಶಾಸಕರಷ್ಟೇ ಹಾಜರು, ರಾಜಕೀಯ ಪಟ್ಟು ಕರಗತ, ಹಲವು ಭಾಷೆ ಬಲ್ಲವರು, ಬೊಮ್ಮಾಯಿ ಆಯ್ಕೆಗೆ ಲಿಂಗಮೂರ್ತಿ ಹರ್ಷ, ಓದುವ ಹವ್ಯಾಸ, ಬಿಎಸ್ವೈ ಭೇಟಿಯಾದ ಸಿಎಂ ಇಬ್ರಾಹಿಂ, ಮಾತು ಮಾಣಿಕ್ಯ, ನೀವು ಶ್ರೀಮಂತರೆನಿಸಿಕೊಳ್ಳುವುದು ಬ್ಯಾಂಕ್ ಬ್ಯಾಲೆನ್ಸ್ನಿಂದ ಗೊತ್ತಾಗುವುದಿಲ್ಲ, ಬೇರೆಯವರಿಗೆ ನೀವೆಷ್ಟು ಪ್ರೀತಿ ತೋರಿಸುತ್ತೀರೋ ಎಂಬುದರಿಂದ ಗೊತ್ತಾಗುತ್ತದೆ, ನಮಸ್ತೆ ಬೆಂಗಳೂರು, ಗೌಳಿಯ ಜೊತೆಗೆ ಪಾವನ, ಬಿಡುಗಡೆಗೆ 8, ಹೊಸದಾಗಿ 11, ಗೋದ್ರೇಜ್ ಶಾಂಪೂಗೆ ಸೈಫ್ ರಾಯಭಾರಿ, ಬಿಗ್ ಮನೆಯಿಂದ ಚಂದ್ರಚೂಡ್ ಔಟ್, ಅಜಯ್ ರುದ್ರ ಸೀರೀಸ್ನಲ್ಲಿ ರಾಶಿ, ರಜನಿ ದೀಪಿಕಾ ರೊಮ್ಯಾನ್ಸ್, 2 ಎಕರೆಯಲ್ಲಿ ಶೀಘ್ರವೇ ನಿರ್ಮಾಣ, ದಾಳಿ ಮಾಡುವ ಕೋತಿಗಳ ಸ್ಥಳಾಂತರ ಲವ್ ಯೋಜನೆ, ಕೋತಿಗಳ ಉದ್ಯಾನ ನಿರ್ಮಾಣಕ್ಕೆ ಬಿಬಿಎಂಪಿ ಸಿದ್ಧತೆ, ಸ್ಥಳಕ್ಕಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಂದ ಹುಡುಕಾಟ, 17 ಲಕ್ಷ ಕೋಟಿ ರು ಜಾಗತಿಕ ವ್ಯವಹಾರ, ಕೆನರಾ ಬ್ಯಾಂಕ್ ಸಾಧನೆ, 2021-22 ಮೊದಲ ತ್ರೈಮಾಸಿಕ ವರದಿ ಪ್ರಕಟ, ಲಾಭ ಶೇಕಡ 34.18 ಏರಿಕೆ, ಪ್ರವಾಸಿ ಟ್ಯಾಕ್ಸ್ಗೆ ಸಿಕ್ಕಿಲ್ಲ ಅನುದಾನ, ಕಾರಿಗಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು, ದಿನದೊಡುತ್ತಿರುವ ಅಧಿಕಾರಿಗಳು, ಯೋಜನೆಗಳಿಗೆ ಅನುದಾನ ಬಿಡುಗಡೆ ಮಾಡದೆ ನಿರ್ಲಕ್ಷ್ಯ, ಎಸ್ಟಿಎಸ್ ಕಾರ್ಯವೈಖರಿಗೆ ಮೆಚ್ಚುಗೆ, ಆಸ್ಕರ್ ಫರ್ನಾಂಡಿಸ್ಗೆ ಶಸ್ತ್ರಕ್ರಿಯೆ ಯಶಸ್ವಿ, ಶೌಚಗುಂಡಿಗೆ ಬಿದ್ದಿದ್ದ 4 ವರ್ಷದ ಆನೆಮರಿ ರಕ್ಷಣೆ, ವೈದ್ಯಕೀಯ ಸೇವೆ ಮೇಲ್ದರ್ಜೆಗೆ, ಪಾಲಿಕೆ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಮಾಹಿತಿ, 1,000 ಎಕರೆ ಭೂಸ್ವಾಧೀನ ಬಾಕಿ, ಬಿಡಿಎ ಆಯುಕ್ತ ರಾಜೇಶ್ ಗೌಡ ಮಾಹಿತಿ, ಕೆಜೆ ಲೇಔಟ್ 3ನೇ ಹಂತದ ಸೈಟ್ ಮಾರಾಟ ಸದ್ಯಕ್ಕಿಲ್ಲ, ಸುದಿನ, ಬ್ರಹ್ಮ ಸ್ವರೂಪರಿಗೆ ಯಾವ ಬಂಧನವೂ ಇಲ್ಲ, ಅನುಭವದ ಬೆಳಗು, ಶುಭ ದಿನ ಅನ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ, ಜಿಕೆವಿಕೆ ಅಧಿಕಾರಿಗಳ ನೇಮಕದಲ್ಲಿ ಅಕ್ರಮ ಆರೋಪ, ಕ್ರಮಕ್ಕೆ ಒಂದು ಅಭ್ಯರ್ಥಿಗಳ ಒತ್ತಾಯ, ದ್ವಿತೀಯ ಪಿಯು ಫಲಿತಾಂಶದಲ್ಲಿ ಉತ್ತಮ ಸಾಧನೆ, ಮತ್ತೆ ಕ್ಲಾಸಿಫೈಡ್ ಅಂದ್ಬಿಟ್ಟು ಇಲ್ಲೆಲ್ಲ ಜಾಬ್ ಇದೆ ನೋಡ್ಕೊಳ್ಳಿ,
ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಲಹೆ ಬೊಮ್ಮೇನಹಳ್ಳಿಯಲ್ಲಿ ತಾಲೂಕು ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಸರ್ಕಾರ ಸವಲತ್ತುಗಳನ್ನು ಜನರಿಗೆ ತಲುಪಿಸಿ ಪಂಚಾಯಿತಿಗಳ ಅಭಿವೃದ್ಧಿಗೆ ಪೂರಕ ಮರುಳಿಯ ಆರಾಧ್ಯಗೆ ಗೌರವ ಡಾಕ್ಟರೇಟ್ ಕಾಮೆಡ್ ಕೆ ಸೀಟ್ ಪಡೆಯಲು ನಿರಾಸಕ್ತಿ 2021-22 ರಾಜ್ಯದ 1675 ವಿದ್ಯಾರ್ಥಿಗಳಿಗಷ್ಟೇ ಪ್ರವೇಶ ಆಶ್ರಯ ಮನೆ ಹೆಸರಲ್ಲಿ ವಂಚಿಸಿದ ಅರ್ಚಕ ಸೆರೆ ಕೃತ್ಯಕ್ಕೆ ಸಹಕರಿಸುತ್ತಿದ್ದ ತಂದೆಯು ಅರೆಸ್ಟ್ ನೆಲಮಂಗಲದ ಬಳಿ ಬಂಧನ 25 ಮಂದಿಗೆ ವಂಚನೆ ಕೋಟಿ ರು ಮೌಲ್ಯದ ಡ್ರಗ್ಸ್ ಜಪ್ತಿ ನರೇಶ್ ಶೆಣೈ ಜಾಮೀನು ರದ್ದು ಮಾಡಲು ಅರ್ಜಿ ಆರ್ಟಿಐ ಕಾರ್ಯಕರ್ತ ವಿನಾಯಕ ಬಾಳಿಗ ಕೊಲೆ ಪ್ರಕರಣ ಪಾಲಿಕೆ ಕಚೇರಿ ಬಳಿಯೇ ಬ್ಯಾನರ್ಗಳ ಅಳವಡಿಕೆ ಜಾಹೀರಾತು ಬೈಲ ನಿಯಮ ಉಲ್ಲಂಘನೆ ಟೆಂಡರ್ ನೋಟಿಫಿಕೇಶನ್ಸ್ ಇದಾವೆ ನೋಡಿ ಡಿಜಿಟಲ್ ಇಂಡಿಯಾ ಸೇಲ್ಗೆ ಸಿಕ್ತು ಚಾಲನೆ ರಿಲಯನ್ಸ್ ಮಳಿಗೆಯಲ್ಲಿ ವಿವಿಧ ಆಫರ್ ಆಕರ್ಷಕ ಕ್ಯಾಶ್ ಬ್ಯಾಕ್ ಸಾವಿನ ಪ್ರಮಾಣ ಶೇಕಡ 2.13ಕ್ಕೆ ಏರಿಕೆ ಸ್ನೇಹಿತನ ಕೊಲೆಗೆ ಪ್ರತೀಕಾರ ಕೋರಮಂಗಲದಲ್ಲಿ ಬ್ಯಾಂಕ್ಗೆ ನುಗ್ಗಿ ರೌಡಿಯನ್ನು ಕೊಲೆ ಮಾಡಿದ ಪ್ರಕರಣ ರೌಡಿ ಬೊಬ್ಲಿ ಹತ್ಯೆಗೈದಿದ್ದ 7 ಮಂದಿ ಸೆರೆ ಠಾಣೆ ಮೆಟ್ಟಿಲೇರಿದ ನಾಯಿ ಜಗಳ ನಾಳೆ ಪತ್ರಿಕಾ ದಿನಾಚರಣೆ ಬೆಂಗಳೂರು ನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜನೆ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಇಂದು ಕರೋನಾ ಲಸಿಕೆ ಅಭಿಯಾನ ವಿಜಯ ದಿಗ್ವಿಜಯ ನ್ಯೂಸ್ ಮಾಧ್ಯಮ ಸಹಯೋಗ ಲವಲವಿಕೆಯಲ್ಲಿ ದಿನ ಕಳೆದ ಬಿಎಸ್ವೈ ಸಿಎಂ ಗಾದಿಗೆ ಬಸವರಾಜ ಬೊಮ್ಮಾಯಿ ಬಿಎಸ್ವೈ ಮಾದರಿ ಆಡಳಿತ ನಿಯೋಜಿತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಕಲ್ಪ ಸಿಎಂ ಸ್ಥಾನ ಒಲ್ಲೆ ಎಂದಿದ್ದಕ್ಕೆ ಜೋಶಿ ಬಿಎಸ್ವೈ ಅಭಿಮಾನಿ ಆತ್ಮಹತ್ಯೆ ಕುಟುಂಬಕ್ಕೆ ಯಡಿಯೂರಪ್ಪ ಸಾಂತ್ವನ ರಾಜ್ಯಕ್ಕೆ 629.3 ಕೋಟಿ ಪರಿಹಾರ ಕೃಷ್ಣ ತೀರ ಸಂಪೂರ್ಣ ಅಸ್ತವ್ಯಸ್ತ ಅನೇಕ ಗ್ರಾಮಗಳು ಮುಳುಗಡೆ ಪ್ರವಾಹ ಎದುರಿಸಲು ಅಗ್ನಿಶಾಮಕ ದಳ ಸಿದ್ಧ ನಗರ ಸ್ಥಳೀಯ ಸಂಸ್ಥೆ ಚುನಾವಣೆ ಕರ್ತವ್ಯ ವೇಳೆ ಮೃತಪಟ್ಟರೆ ಪರಿಹಾರ ಮೃತರಿಗೆ 15 ಲಕ್ಷ ರು ಗಾಯಗೊಂಡರೆ 7.50 ಲಕ್ಷ ರು ಉಗ್ರಗಾಮಿಗಳ ದಾಳಿಯಿಂದ ಸಾವಿಗೀಡಾದರೆ 30 ಲಕ್ಷ ರು ಜೈಲಲ್ಲಿ ಕುಳಿತೆ ಕಲಾಪ ವೀಕ್ಷಿಸಿದ ಕೈದಿಗಳು ಸಾಕ್ಷ್ಯ ಸಮೇತ ಜಡ್ಜ್ ಗಮನಕ್ಕೆ ತಂದ ಎನ್ಐಎ ವಕೀಲರು ಹೈಕೋರ್ಟ್ಗೂ ಗೊತ್ತಾಯಿತು ಸೆಂಟ್ರಲ್ ಜೈಲ್ ಕರ್ಮಕಾಂಡ ಸಿಎಂ ಗಾದಿಗೆ ಬಸವರಾಜ ಬೊಮ್ಮಾಯಿ 33 ವರ್ಷ ನಂತರ ಮಗನಿಗೆ ಯೋಗ ಹುಬ್ಬಳ್ಳಿಯಿಂದ 3ನೇ ಮುಖ್ಯಮಂತ್ರಿ ಬಿಎಸ್ವೈರಿಂದಲೇ ಉತ್ತರಾಧಿಕಾರಿ ಆಯ್ಕೆ ಸಮುದಾಯ ಹಿಡಿದಿಡುವ ಪ್ರಯತ್ನ ಸರ್ಕಾರ ಉಳಿಸಿಕೊಳ್ಳಲು ವರಿಷ್ಠರ ಕಸರತ್ತು ವಿರೋಧಿಗಳಿಗೂ ಮೊದಲ ಸೋಲು ಕಾಣಿಸಿದ ರಾಜಹುಲಿ ಗೆದ್ದು ಬೀಗಿದ ಯಡಿಯೂರಪ್ಪ ಶಿಂಗಾವಿ ಕ್ಷೇತ್ರದಿಂದ 2ನೇ ಮುಖ್ಯಮಂತ್ರಿ ನಿಜಲಿಂಗಪ್ಪ ನಂತರ ಬೊಮ್ಮಾಯಿಗೆ ಹೊಲಿದ ಅದೃಷ್ಟ ಕ್ಷೇತ್ರ ಹರಸಿ ಬಂದವರಿಗೆ ಹೊಲಿದ ಪಟ್ಟ ಕಮಲ ಅರಳಿದ ಕ್ಷೇತ್ರಕ್ಕೆ ಬಂದು ಗೆದ್ದ ಬೊಮ್ಮಾಯಿ ಗೆದ್ದುಬ್ಬ ಭಾರತ ಟೋಕಿಯೋ ಒಲಿಂಪಿಕ್ಸ್ ಟೋಕಿಯೋ ವಿಮಾನ ಮಿಸ್ ಮಾಡಿಕೊಂಡ ವಿನೇಶ್ ಬಾಕ್ಸರ್ ಇನ್ನೊಂದು ಪಂದ್ಯ ಗೆದ್ದರೆ ಮೆಡಲ್ ಖಚಿತ ಬ್ಯಾಡ್ಮಿಂಟನ್ ಟಿಟಿಯಲ್ಲಿ ನಿರಾಸೆ ಪದಕದ ಸನಿಹ ಲವ್ಲಿನ ಗುರಿ ತಪ್ಪಿದ ಶೂಟರ್ ಕ್ವಾರ್ಟರ್ ಫೈನಲ್ ಗೆದ್ದ ಲವ್ಲಿನ ಶೂಟಿಂಗ್ ಮಿಶ್ರ ವಿಭಾಗದಲ್ಲೂ ಫೇಲ್ ಪದಕ ಪಟ್ಟಿ ಕೂಡ ಇದೆ ಇಲ್ಲಿ ಒಲಿಂಪಿಕ್ಸ್ನಲ್ಲಿ ಫೆನ್ಸರ್ಗೆ ಕೋಚ್ ಪ್ರಪೋಸ್ 2 ಬಾರಿ ಕೋವಿಡ್ ಗೆದ್ದವನಿಗೆ ಸ್ವರ್ಣ ಟೋಕಿಯೋ ರಿವರ್ಸ್ ಸಮಸ್ಯೆಗೆ ಮಿರಾಕಲ್ ಎಲಿಕ್ಸಿರ್ ಮನೆಗೆ ಮರಳಿದ ಮೀರಾ ಅಮ್ಮನನ್ನು ನೋಡಿ ಭಾವುಕ ಮಿನಿ ಮೀರಾ ವಿಡಿಯೋ ವೈರಲ್ ಕೃನಾಲ್ ಪಾಸಿಟಿವ್ ಲಂಕಾ ಸರಣಿಯಿಂದ ಔಟ್ ಬಯೋ ಬಬಲ್ನಲ್ಲಿ ಕಾಡಿದ ವೈರಸ್ ಕರೋನಾ ಶಾಕ್ 2ನೇ ಟಿ20 ಮುಂದೂಡಿಕೆ ಭಗವಾನ್ ಶ್ರೀ ದತ್ತಾತ್ರೇಯ ಚರಿತ್ರೆಯ ಮುರುಮುದ್ರಿತ ಮಹಾಕೃತಿ ಶ್ರೀ ದತ್ತ ಭಾಗವತ ಲೋಕಾರ್ಪಣೆ ಹಿಮಾಚಲ ಪ್ರದೇಶದಲ್ಲಿ ಸೋನಾಲಿಕಾ ಘಟಕ 800 ಕೋಟಿ ರು ಬಂಡವಾಳ ಹೂಡಿಕೆ ಕರ್ನಾಟಕ ಬ್ಯಾಂಕ್ಗೆ 106.08 ಕೋಟಿ ಲಾಭ ಎಸ್ಐಟಿ ತನಿಖೆಯಲ್ಲಿ ಸಿಕ್ಕಿದ ಯುವತಿ ಶಂಕಿತರ ವಿರುದ್ಧ ಸಾಕ್ಷ್ಯ ಸಿಡಿಲೆಡಿಗೆ ಬ್ಲಾಕ್ಮೇಲ್ ಸಂಕಷ್ಟ ಮುಖ್ಯಸ್ಥರ ಗೈರಿನಲ್ಲಿ ತನಿಖೆ ಸಮರ್ಥನೀಯವೇ ಸರ್ಕಾರದಿಂದ ವಿವರಣೆ ಕೇಳಿದ ಹೈಕೋರ್ಟ್
ರಂಭಾಪುರಿ ಜಗದ್ಗುರು ಒತ್ತಾಯ. ಬಡಕುಂದ್ರಿಯಲ್ಲಿ ಆಹಾರ ವಿತರಣೆ, ನೆರೆಯ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಿ. ಮತಕ್ಕಾಗಿ ಬಿಎಸ್ ಯಡಿಯೂರಪ್ಪ ಪರ ಕೈ ಧೋರಣೆ, ಎಚ್ಡಿಕೆ ಆರೋಪ. ಕಚೇರಿ ಸಿಬ್ಬಂದಿಗಿಲ್ಲ ಎಆರ್ಟಿಒ ಭಾಗ್ಯ, ಹಿರಿಯ ಬ್ರೇಕ್ ಇನ್ಸ್ಪೆಕ್ಟರ್ಗಳಷ್ಟೇ ಅರ್ಹತೆ, ನೇಮಕಾತಿ ನಿಯಮಕ್ಕೆ ತಿದ್ದುಪಡಿ. ಸಾರಿಗೆ ಇಲಾಖೆ ನೌಕರ ವರ್ಗದಲ್ಲಿ ಅಸಮಾಧಾನ. ಮತ್ತೆ ಅಡ್ವರ್ಟೈಸ್ಮೆಂಟ್ ಇದೆ, ಇದು ಕೊಡೋಕ್ಕಾದ್ದು. ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗ್. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಎಲ್ಲ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟು ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.